ಎಂ ನಾಗರಾಜು ಅಂತ ಹೇಳ್ಬಿಟ್ಟು ನಾನು ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗದಿಂದ ರಾಜ್ಯ ಉಪಾಧ್ಯಕ್ಷನಾಗಿ ಈ ಭಾರತ ದೇಶದಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿದಂಥ ಮುಖ್ಯಮಂತ್ರಿಯವರನ್ನು ಈ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರಕ್ಕೆ ಪರಿಚಯಿಸಿದಂಥ ಮುಖ್ಯ ಪಾತ್ರ ವಹಿಸಿದಂಥ ನಮ್ಮ ಧೀಮಂತ ನಾಯಕರು ಎಚ್ ಎಂ ರೇವಣ್ಣನವರ ಒಂದು ಈ ಶುಭ ಜನ್ಮದಿನದಂದು ನಾವೆಲ್ಲರೂ ಕೂಡ ಸಂತೋಷದಿಂದ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯನ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಧಿಕಾರವನ್ನು ಕೊಟ್ಟು ಜನಗಳಿಗೆ ಸೇವೆ ಮಾಡುವಂಥ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಮಾನ್ಯ ಎಚ್ ಎಂ ರೇವಣ್ಣರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಜನಪ್ರಿಯ ನಾಯಕರು, ಹಾಗೆಯೇ ಸಾರಿಗೆ ಸಚಿವರು. ಅವ್ರಿಗೆ ಇವತ್ತು 68 ವರ್ಷ ಕಂಪ್ಲೀಟ್ ಆಗಿ 69ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಭಗವಂತ ಅವ್ರಿಗೆ ಆಯುರು ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಧಿಕಾರವನ್ನು ಇಡೀ ಜನತೆ, ಕರ್ನಾಟಕ ರಾಜ್ಯದ 6.5 ಕೋಟಿ ಜನತೆ ಪರವಾಗಿ ನಾನು ಅವ್ರಿಗೆ ಶುಭಾಶಯಗಳನ್ನು ಕೋರಲಿಕ್ಕೆ ನಾನು ಬಯಸ್ತೇನೆ. ಇನ್ನೂ 100 ವರ್ಷಗಳ ಕಾಲ ಆರೋಗ್ಯವಂತರಾಗಿ ತುಂಬ ಜನಗಳಿಗೋಸ್ಕರ ಕೆಲಸ ಮಾಡಿಕೊಂಡು, ಒಳ್ಳೆ ಕೆಲಸಗಳು ಮಾಡಿಕೊಂಡು ಇನ್ನೂ 100 ವರ್ಷ ಕಾಲ ಬದುಕ್ತಾರೆ ಅನ್ನೋ ನಂಬಿಕೆ ನಮಗಿದೆ ಎಲ್ಲರಿಗೂ. ಅವ್ರ ಹತ್ರ ನಾವು ತುಂಬ 10 ವರ್ಷದಿಂದ ಒಡನಾಟಿಗಳಾಗಿದೆ. ನಾವೊಂದು 15 ಜನ ಟೀಮ್ ತುಂಬ ವರ್ಷದಿಂದನೂ ಅವರು ಅಧಿಕಾರ ಇರಲಿ ಹಿಂದೆ ಇರಲಿ ಅವ್ರ ಜೊತೆನೇ ನಡ್ಕೊಂಬಂದಿವಿ. ಈಗ ದೇವರು ಅವ್ರಿಗೆ ಅಧಿಕಾರ ಕೂಡ ಕೊಟ್ಟಿದ್ದಾನೆ, ಅದ್ರ ಜೊತೆಗೆ ಆಯುಸ್ ಕೂಡ ಕೊಟ್ಟು ಏನು BMTC KSRTC ಏನು ಅವರು ಇದರಲ್ಲಿದೆ ಸಾರಿಗೆ, ಅದರಲ್ಲಿ ಒಂದು ಒಳ್ಳೆ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಉನ್ನತಿಗೆ ಹೋಗಲಿ, ಯಾರು ಮಾಡದಿರೋಂಥ ಕಾರ್ಯಗಳನ್ನು ಮಾಡಿ ಜನಗಳಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ದೇವ್ರ ಹತ್ರ. ಎಚ್ ಎಂ ರೇವಣ್ಣವರು ಹುಟ್ಟಿನಿಂದಲೂ ಹೋರಾಟಗಾರರು, ಮಾಗಡಿ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿ, 2 ಬಾರಿ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿ ಸೇವೆಯನ್ನು ಕೊಟ್ಟಂಥವರು. ಅವರ ಆದರ್ಶದ ಮತ್ತು ಅವರ ಮಾರ್ಗದರ್ಶನದಲ್ಲಿ ಅನೇಕ ಜನ ರಾಜಕೀಯವನ್ನು ಪ್ರವೇಶ ಮಾಡಿ ಅವರು ಈ ರಾಜ್ಯದಲ್ಲಿ ಒಂದು ಗಣ್ಯ ವ್ಯಕ್ತಿಗಳಾಗಿ ಮೆರೆದಂಥ ಕೀರ್ತಿಗೆ ಪಾತ್ರರಾದವರು ಎಚ್ ಎಂ ರೇವಣ್ಣರು. ಹಾಗಾಗಿ ಮಾಗಡಿ ಕ್ಷೇತ್ರದವರು ನಾವು ಆದ್ದರಿಂದ ಎಚ್ ಎಂ ರೇವಣ್ಣವ್ರ ಬಗ್ಗೆ ನಮಗೆ ಅಪಾರವಾದ ಒಂದು ಗೌರವ, ಹಿರಿಯರು. ಹಾಗಾಗಿ ಅವರ ಮಾರ್ಗದರ್ಶನ ನಮಗೂ ಸಹ ಬೇಕಾಗುತ್ತೆ. ಹಾಗಾಗಿ ಅವರ ಹುಟ್ಟುಹಬ್ಬಕ್ಕೆ ಎಲ್ಲರೂ ಸಾಕಷ್ಟು ಜನ ಈ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ, ಶುಭವನ್ನು ಕೋರಿದ್ದಾರೆ. 100 ವರ್ಷ ಆಯುರ ಆರೋಗ್ಯ ಭಗವಂತ ಕೊಟ್ಟು ಅವರು ಇನ್ನೂ ಶ್ರೇಯಸ್ಸನ್ನು ಕೊಡಲಿ ಅಂತ ಹೇಳಿ ನಾನು ಅವ್ರ ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರ್ತೇನೆ. ಸನ್ಮಾನ್ಯ ಸಾರಿಗೆ ಸಚಿವರಾದಂತಹ ಎಚ್ ಎಂ ರೇವಣ್ಣವರ ಇವತ್ತು ಜನ್ಮದಿನ ಆಗಿರೋದ್ರಿಂದ, ಅವರಿಗೆ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ 640,000 ಸರ್ಕಾರಿ ನೌಕರರ ಪರವಾಗಿ ಅವರಿಗೆ ಮೊದಲನೇದಾಗಿ ಜನ್ಮದಿನದ ಶುಭಾಶಯಗಳನ್ನು ಕೋರ್ತೇನೆ. ನನ್ನ ರಾಜಕೀಯ ಗುರುಗಳು, ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು, ಹಾಲಿ ಕರ್ನಾಟಕ ಸರ್ಕಾರದಲ್ಲಿ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಎಚ್ ಎಂ ರೇವಣ್ಣನವರಿಗೆ ಕರ್ನಾಟಕ ಎಲ್ಲ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ.